ಫ್ರೆಂಡ್ಸ್, ಇವತ್ತು ನಾನು ಪುದಿನ ಪಲಾವ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗೇನಾದರೂ ವಿಡಿಯೋ ಇಷ್ಟದಲ್ಲಿ ಅದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಈ ಪುದಿನ ಪಲಾವ್ ಮಾಡೋದು ಹೇಗಿಂದು ವಿಡಿಯೋ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ನೋಡ್ಬೋದು ನಾನು ಪುದಿನ ಬಾತ್ ಮಾಡಲಿಕ್ಕೆ. ಮೊದಲು ಮಸಾಲೆಗೆ ನೋಡ್ಬೋದು, ಶುಂಠಿ ತೊಗೊಂಡಿದ್ದೀನಿ ಒಂದು 2 ಇಂಚಷ್ಟು, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ 1 ಗಂಡೆ, 5 ಅಷ್ಟು ಮೆಣಸಿನಕಾಯಿ ತೊಗೊಂಡಿದ್ದೀನಿ ನೋಡ್ಬೋದು, ಕಾಳು ಮೆಣಸು 1 1/2 ಟೀಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದಿನ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲವನ್ನು ಹಾಕ್ಕೊಂಡು ಮಿಕ್ಸರ್ ಜಾರ್ಗೆ ಗ್ರೈಂಡ್ ಮಾಡ್ಕೊಂಬರೋದು. ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ, ನಾನು ತೊಗೊಂಡಿರುವಂಥ ಪುದಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಎಲ್ಲವನ್ನು ಇದಕ್ಕೆ ಹಾಕ್ಕೊಂಡು ನೀರನ್ನ ಮಾತ್ರ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಸ್ವಲ್ಪ ನೀರನ್ನ ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಂಬರೋಣ. ಇದನ್ನೆಲ್ಲವನ್ನು ಗ್ರೈಂಡ್ ಮಾಡ್ಕೊಂಬರೋಣ, ಎಲ್ಲವನ್ನು ಹಾಕ್ತಾಯಿದ್ದೀನಿ, ಗ್ರೈಂಡ್ ಮಾಡ್ಕೊಂಬರೋಣ. ಇಲ್ಲಿ ನೋಡ್ಬೋದು, ಮೊದಲಿಗೆ ಸ್ಟೌನ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಲಿ, ನೋಡ್ಬೋದು ಎಣ್ಣೆ ಬಿಸಿಯಾಗಿದೆ. ಮುಂಟಲ್ಲಿ 2 ಪಲಾವೆಲೆ, ಸ್ವಲ್ಪ ಶಾಯಿ, ಜೀರ, ಸ್ವಲ್ಪ ಓಮ್ ಕಾಳು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಒಂದು ಚಕ್ಕೆ ಪೀಸು, ಒಂದು ಲವಂಗ, ಒಂದು ಸ್ಟಾರ್ ಮಗು, ಒಂದು ಅನಾನಸು, ಸ್ಟಾರು, ಒಂದು ಲವಂಗನ ತೊಗೊಂಡಿದ್ದೀನಿ. ಇಷ್ಟು ಸ್ಪೈಸಸ್ನ ಹಾಕೋತಾ ಇದ್ದೀನಿ. ನೀವು ಈ ಶಾಯಿ ಜೀರ ಹಾಕೊಳ್ಳೋದ್ರಿಂದ ಟೇಸ್ಟ್ ಅಂತ ತುಂಬ ಚೆನ್ನಾಗಿ ಕೊಡುತ್ತೆ, ಫ್ಲೇವರ್ ಸೂಪರ್ ಆಗಿರುತ್ತೆ. ಒಂಥರ ಟ್ರೈ ಮಾಡಿ ನೋಡಿ, ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ಗಂಟೆ ಈರುಳ್ಳಿ ಹಾಕಿಕೊಳ್ತೀನಿ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕಲರ್ ಎಲ್ಲ ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ನೋಡ್ಬೋದು, ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟು ಫ್ರೈ ಆದರೆ ಸಾಕು, ತುಂಬ ಏನು ತುಂಬ ಚೇಂಜ್ ಆಗಬೇಕಾಗಿಲ್ಲ. ಈ ಮೊಮೆಂಟ್ ಇಟ್ಕೊಂಡಿರುವಂಥ ಮಸಾಲೆ ಇದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿರುವಂಥ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು. ಒಂದರಿಂದ 2 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಈ ಮೊಮೆಂಟ್ ಒಂದು 1/4 ಟೀಸ್ಪೂನ್ ಕರಿ ಅರಿಶಿನ, ಹಾಗೆ 1/2 ಟೀಸ್ಪೂನ್ ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ನಾನು ಇದನ್ನು ಕೂಡ ಹಾಕೋತಾನೆ, ಮಿಕ್ಸ್ ಮಾಡ್ಕೋಬೇಕು. ಒಂದು 100 ಗ್ರಾಮ್ಷ್ಟು ಹಸಿ ಬಟಾಣಿನ ಹಾಕೋತಾ ಇದ್ದೀನಿ. ನಿಮ್ಗೆ ಹಸಿ ಬಟಾಣಿ ಇಲ್ಲ ಅಂದರೆ ಒಣಗಿದ ಬಟಾಣಿ ಒಂದು ಓವರ್ ನೈಟ್ ನೆನೆಸಿಬಿಟ್ಟು ಅದೇ ಒಂದು ಬೀಜ ಒಡಿಸ್ಬಿಟ್ಟು ಹಾಕ್ತೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಮುಂದೆ ಚೆನ್ನಾಗಿ ಬಂದು ಸೈಡಿನೆಲ್ಲ ಎಣ್ಣೆ ಬಿಟ್ಬಿಟ್ಟು ಹಾಕಿ, ನಾನು 1 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ನೋಡ್ಬೋದು, ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಅದೇ ಇದೇ ಗ್ಲಾಸಲ್ಲಿ 2 ಗ್ಲಾಸ್ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ನೀರು ಬಿಸಿ ಆಗಿದೆ, ಇದೇ ಅದಕ್ಕೆ ಆ್ಯಡ್ ಮಾಡ್ತೀನಿ. ನನ್ನ ಕೈಲಿ 1 ಕೆ ಆಗುವಷ್ಟು ಪುದೀನ ಎಲೆಗಳನ್ನ ಹಾಕೋತಾ ಇದ್ದೀನಿ. ಯಾವುದೇ ರೀತಿ ಕಟ್ ಮಾಡಿಲ್ಲ, ಎಲೆಗಳು ಹೇಗಿದೆ ಹಾಗೆ ಹಾಕೋತಾ ಇದ್ದೀನಿ. ನೀವು ಆ ರೀತಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ, ಮಕ್ಕಳು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ನೀರು ಚೆನ್ನಾಗಿ ಕುದಿತಾ ಇದೆ. ನಾನಿಲ್ಲಿ ತೊಗೊಂಡು ಬಂದು ಬುಲೆಟ್ ರೈಸ್ ಅಕ್ಕಿನ ತೊಗೊಂಡಿದ್ದೀನಿ. ಇದು ಒಂದು ಮಿನಿಮಮ್ 20 ನಿಮಿಷ ಕಾಲ ಚೆನ್ನಾಗಿ ನೆನೆಸಿ ಅದರಲ್ಲಿರೋ ನೀರನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ಬುದಿಗೆ ಹಾಕೊಳ್ಳೋಣ, ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು, ಈ ಮೊಮೆಂಟಲ್ಲಿ ಇಷ್ಟು ಬಂದಿದೆ. ಈ ಮೊಮೆಂಟಲ್ಲಿ ನಾನು 1/2 ಹುರುಳಿ ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ಟೊಮೊಟೊ ಹಾಕಿಲ್ಲ, ಹಾಗಾಗಿ ನಿಂಬೆಹಣ್ಣನ್ನು ಹಾಕೋತಾ ಇದ್ದೀನಿ. ಇವಾಗ 2 ವಿಷಲ್ ಬರಕ್ಕೆ ಬಿಡೋಣ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 2 ವಿಷಲ್ ಬರಲಿ. 2 ವಿಷಲ್ ಬಂದು ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡೋಣ, ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಕೇಳ ಅನ್ನ. ಇವಾಗ ತಿನ್ನಕ್ಕೆ ಬೇಕಾದ್ರೆ ಸಾಫ್ಟ್ ಆಗಿರುತ್ತೆ, ಸ್ವಲ್ಪ ಟೈಮ್ ಇಟ್ಬಿಟ್ರೆ ಇಲ್ಲ ಏನಾಗುತ್ತೆ ಗಟ್ಟಿ ಥರ ಆಗ್ಬಿಡುತ್ತೆ. ಹಾಗಾಗಿ 2 ವಿಷಲ್ ಬಂದು ಫುಲ್ ಗ್ಯಾಸ್ ರಿಲೀಸ್ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಈಗ ಇಲ್ಲಿ ನೋಡ್ಬೋದು 2 ವಿಷಲ್ ಬಿಡೋಕೆ ಬಂದಿದೆ, ಗ್ಯಾಸ್ ಕೂಡ ರಿಲೀಸ್ ಆಗಿದೆ. ಕುಕ್ಕರ್ ಕೆಟ್ಟು ಓಪನ್ ಮಾಡ್ತಿದ್ದೀನಿ. ಹಾಗೆ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ, ಎಷ್ಟು ನೀಟಾಗಿ ಆಗಿದೆ ಅಂತ. ಇಲ್ಲಿ ನೋಡ್ಬೋದು ಯಾವುದೇ ಥರ ತಳ ಕೂಡ ಕಚ್ಚಲ್ಲ, ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಆಗುತ್ತೆ, ಉದ್ದಾಗುತ್ತೆ. ಇವಾಗ ಇದೊಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೀವು ನೋಡಿದ್ರಲ್ಲ, ನಿಮಗೆ ಮನೇಲಿ ಯಾರಾದರೂ ಗೆಸ್ಟ್ ಬಂತು ಅಂತಂದರೆ ಯಾವುದೇ ವೆಜಿಟೇಬಲ್ಸ್ ಇಲ್ಲ ಅಂದಾಗ ಬರೀ ಪುದೀನ ಆಯಿತು ಅಂದರೆ ಈ ರೀತಿ ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಲಂಚ್ ಬಾಕ್ಸು ಎರಡಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿದೆ. ಇವಾಗ ಇದನ್ನೊಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನೋಡಿದ್ರಲ್ಲ ಪುದೀನ ಪಲಾವ್ ಮಾಡೋದು ಹೇಗೆ ಅಂತ. ನಿಮಗೇನಾದರೂ ವಿಡಿಯೋ ಇಷ್ಟದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ. ನೋಡಿದ್ದೀವಿ, ಧನ್ಯವಾದಗಳು, ಥ್ಯಾಂಕ್ಸ್ ಫಾರ್ ವಾಚಿಂಗ್.